ಶಿವಣ್ಣ ಸಿನಿಮಾಗೆ ಅಂದರೆ ಲಿಯೋ ಹಿಂದಿನ ದಿನ ರಿಲೀಸ್ ಆಗೋಂಥ ಒಂದು ಬೇರೆ ಭಾಷೆ ಸಿನಿಮಾಗೆ ಅತಿ ಹೆಚ್ಚು ಥಿಯೇಟರ್ ಸಿಗುತ್ತೆ. ನಮ್ಮ ಕನ್ನಡ ಸಿನಿಮಾಗೆ, ಅದು ನಮ್ಮ ಕನ್ನಡದ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಕಡಿಮೆ ಥಿಯೇಟರ್ ಸಿಗುತ್ತೆ. ನಾನು ಈ ಪ್ರಶ್ನೆ ಏನೇ ಕೇಳ್ತೀನಿ ಅಂದರೆ, ನೀವೊಬ್ಬರು ದೊಡ್ಡ ನಿರ್ಮಾಪಕರಾಗಿ ವಿತಕರಾಗಿ ಕಾಣಿಸ್ಕೊಂಡಿರೋದು, ನಿಮ್ಮಂಥ ದೊಡ್ಡ ದೊಡ್ಡ ನಿರ್ಮಾಪಕರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಯಾಕೆ ಈ ಥರ ದೊಡ್ಡ ಸಿನಿಮಾಗಳಿಗೆ ಈ ಥರ ಆದಾಗ ಸಣ್ಣ ಪುಟ್ಟ ಸಿನಿಮಾಗಳ ಮೇಲೆ ತುಂಬ ಬೇರೆ ಥರ ಪ್ರಭಾವ ಬೀರಲ್ವ? ಇವು ಎಲ್ಲ ಒಂದೊಂದು ಸಿನಿಮಾ ಹಿಂಗೆ ಆಗ್ತವೆ. ನಮ್ಮ ಸಿನಿಮಾದವ್ರಿಗೆ ಜಾತಿ ಭಾಷೆ ಏನೂ ಇಲ್ಲ, ಎಲ್ಲ ಒಂದೇ. ಬಟ್ ನಮ್ಮ ದುರಂತ ಅದು ಈ ಸತಿ ಹಿಂಗಾಗಿದ್ದಿಲ್ಲಿ. ಬಟ್ ಸೆಕೆಂಡ್ ಡೇಯಿಂದನೇ ಚೆನ್ನಾಗಿ ಪಿಕಪ್ ಆಯಿತು. ಸೆಕೆಂಡ್ ಡೇಯಿಂದನೇ ನಮ್ಮ ಥಿಯೇಟ್ರು ಅವ್ರಾಗವರೇ ರಿಲೀಸ್ ಮಾಡಿ ಅವ್ರಾಗವರೇ ಕೊಟ್ಟರು. ಸೊ ಹಂಗಾಗಿ ಆ್ಯಕ್ಚುಲಿ ಆ ಸಿನಿಮಾ ಸ್ವಲ್ಪ ಎಲ್ಲೋ ಬೇರೆ ಥರ ಫೀಡ್ಬ್ಯಾಕ್ ಇರೋದ್ರಿಂದ ಥಿಯೇಟ್ರು ಸ್ವಲ್ಪ ನಮಗೆ ಇದಾಯಿತು ಅನಿಸುತ್ತೆ. ಸಿನಿಮಾ ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಸಿನಿಮಾಗೆ ಇದಾಗಲಿ ಅಂದಾಗ ಹೇಗೆ ಅಂತ ಅದು ನೀವೇ ಈಗ ಹೇಳಿ. ಆನ್ ಸೀರಿಯಸ್ ನೋಟ್, ಇದು ನಮ್ಗೆ ಮನಸ್ಸಲ್ಲಿ ಬಂತು. ಇದು ನಾವು ಇವಾಗ ಮಾತಾಡಲ್ಲ, ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ. ಅದು ಆಲ್ರೆಡಿ ಒಂದು ಸತಿ ಮಾತಾಡಿದೆ, ಪದೇ ಪದೇ ಮಾತಾಡಿ. ಇವಾಗ ಸಕ್ಸಸ್ ಮೀಟ್ನ ಎಂಜಾಯ್ ಮಾಡೋಣ ಇವತ್ತು. ತಿರ್ಗಾ ಬೇಡ, ಅದ್ರ ವಿಷಯ ಬೇಡ. ನಾವು ಆಲ್ರೆಡಿ ಮಾತಾಡಿದ ಎಲ್ಲರೂ ಕೆಲವರು ತಲೆಗೆ ಹೋಗಿರುತ್ತೆ, ಅದು ಇನ್ನು ಹುಷಾರಾಗಿರ್ತಾರೆ ಅಂತ ನಾನು ನಂಬಿದ್ದೀನಿ. ಅದು ಇಲ್ಲಾಂದರೆ ಅದು ಬೇರೆ ರೀತಿ ಆಗುತ್ತೆ. ಅದು 100% ಈ ಸತಿ ಸುಮ್ಮನೆ ಇರಬಾರ್ದು. ಯಾಕಂದರೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಾ ಯಾರಿಗೂ ನಮಗೆ ಜಾಸ್ತಿ ಕೊಡಿ, ಅವ್ರಿಗೆ ಕಮ್ಮಿ ಕೊಡಿ ಅಂತ ಹೇಳ್ತಿಲ್ಲ. ವಯಾ ಮೀಡಿಯಾ ಇಬ್ಬರಿಗೂ ಈಗಲ ಕೊಡಿ. ನಾವೇನು ನಮ್ಮ ಇದು ಮಾಡ್ತೀರ? ನೀವು ಕನ್ನಡಕ್ಕೆ ಇಲ್ಲ ಅಂದರೆ ಹೆಂಗೆ ಅಂತ ನಾನು ಕೇಳ್ತೀನಿ ಅಷ್ಟೇ. ತಮಿಳ್ ಸಿನಿಮಾ ಕೊಡಿ, ತೆಲುಗು ಸಿನಿಮಾ ಕೊಡಿ, ಯಾವುದು ಬೇಡ ಅಂತ ಹೇಳೋಲ್ಲ ನಾವು. ಇವಾಗ ನಾವು ಅಲ್ಲ ತೆಲುಗು ರಿಲೀಸ್ ಮಾಡಬೇಕು, ಎರಡು ಫಿಲ್ಮ್ ಬರ್ತದೆ, ನಿಮ್ದು 1 ವೀಕ್ ಹೋಗಿ ಅಂತ ನಾವು ಹೋಗ್ಲಿಲ್ವಾ? ಅದೇನು ದೊಡ್ಡ ವಿಷಯ ಅಲ್ಲ, ಹೋಗಿದ್ದೀವಿ. ಅದೇ ರೀತಿ ಅವ್ರಿಗೆ ಅರ್ಥ ಆಗಿದೆ. ಇವತ್ತು ನಾವು ಸಕ್ಸಸ್ ಮೀಟ್ ಇದ್ದು, ಲೆಟ್ಸ್ ಎಂಜಾಯ್ ದಿಸ್ ಸಕ್ಸಸ್, ಆಮೇಲೆ ನೋಡೋಣ ಅದನ್ನು. ಶಿವಣ್ಣ, ಅಡಿಷನ್ ಟು ದಟ್ ಇನ್ನೊಂದು ಅದಕ್ಕೆ ಆ್ಯಡ್ ಆನ್ ಮಾಡೋದಾದರೆ, ಒಂದು ಕಡೆ ಥಿಯೇಟರ್ ಕ್ಲಾಶು, ಮತ್ತೊಂದು ಟಿಕೆಟ್ ಪ್ರೈಸ್ ವಿಚಾರ. ನಮ್ಮ ಸಿನಿಮಾಗಳಿಗೆ ಕಡಿಮೆ ಇರುತ್ತೆ ಪ್ರೈಸ್ ವಿಷಯ ಏನಂದ್ರೆ, ಇದು ಚೇಂಬರು, ಡಿಸ್ಟ್ರಿಬ್ಯೂಟರ್ಸು, ಸರ್ಕಾರ ಕೂತ್ಕೊಂಡ್ರೆ ಎಲ್ಲ ಮಾಡ್ಬೋದು. ಯಾಕಂದರೆ ಎಲ್ಲ ಸರ್ಕಾರನೂ ಮಾಡಿದೆ, ತಮಿಳ್ನಾಡು ಸರ್ಕಾರಗಳು ಮಾಡಿದ್ದಾರೆ, ಆಂಧ್ರ ಸರ್ಕಾರಗಳು ಮಾಡಿದ್ದಾರೆ. ಐ ಥಿಂಕ್ ಗೌರ್ಮೆಂಟ್ ಹತ್ರ ಇವ್ರಿಗೆ ಇದು ಕೊಟ್ಟಾಗ 100% ಇದೆ. ಅಂದರೆ ಇದು ಭೇದ ಭಾವ ಇರಬಾರ್ದು. ಓನ್ಲಿ ಇವಾಗ ಏನು ಮಾಡ್ತೀವಿ, ಸ್ಟಾರ್ ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಅದು ಹೈಕ್ ಮಾಡ್ತೀವಿ. ಅದು ಇಲ್ಲದೇ ಒಂದೇ ಥರ ಫ್ಲಾಟ್ ರೇಟ್ ಅನ್ನೋ, ತೆಲುಗಲ್ಲಿ ಏನು ಮಾತಾಡೋಂಗೆ ಇಲ್ಲ, ಒಂದೇ ರೇಟೇ. ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲ, ನಮ್ಮ ಸಿನಿಮಾಗಳು 25 ದಿವಸ 50 ದಿವಸದಲ್ಲಿ ಕಲೆಕ್ಷನ್ ಮಾಡೋದು, ಅವರು ಒಂದು ವಾರದಲ್ಲಿ ದೋಚ್ಕೊಂಡು ಹೋಗ್ಬಿಡ್ತಾರಲ್ಲ, ಅದಕ್ಕೆ ಯಾರು ಫುಲ್ ಸ್ಟಾಪ್ ಇಡೋರಿಲ್ವಾ ಅಂತ? ಇವಾಗ ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು, ಕೊಡ್ತಾರೆ. ಇವಾಗ ಅದಕ್ಕೂ ಈ ಒಂದು ಗಂಟೆ ಬಂದು ಒಂದು ಚಾನಲಿಂದ ಬಂದರೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ಫಸ್ಟಿಂದ ನಮ್ಮ ಕರ್ನಾಟಕ ಅಂದರೆ ಅಷ್ಟು ಪ್ರೀತಿ ಎಲ್ರಿಗೂ. ಯಾಕೆ ನಮ್ಮ ಜನನೇ ಹಂಗೆ ಅಷ್ಟೇ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ವಿಲ್ ಡೂ ಇಟ್. ಲೇಟೇ ಮಾಡಿದ್ರೆ ಲೇಟೆಸ್ಟೇ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಅಷ್ಟೇನಾ? ನಿಮಗೆ